ಟರ್ನಿಂಗ್ ಪಾಯಿಂಟ್ಗೆ ಸ್ವಾಗತ. 2023ಕ್ಕೆ ಕೈಗೆ 100+ ಫಿಕ್ಸ. ಇತರರು 15+ ಗೆಲ್ತಾರ. ಲೋಕಲ್ ಜನ ಗುದ್ದಿ ನೀಡಿದ ಸುಳಿವೇನು? ಕಿಂಗ್ ಮೇಕರ್ ಸ್ಥಾನ ದಳಕ್ಕಲ್ಲ, ಮತ್ತು ಯಾರಿಗೆ? ಹಾಗಿದ್ರೆ 23ಕ್ಕೆ ಯಾರಿಗೆಷ್ಟು ಅನ್ನೋದನ್ನು ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ರಾಜ್ಯದ 19 ಜಿಲ್ಲೆಯ 58 ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆದಿತ್ತು. ಆ ಚುನಾವಣೆಯ ಫಲಿತಾಂಶ ಇವತ್ತು ಹೊರಬಿದ್ದಿದೆ. ಆಡಳಿತಾರೂಢ BJPಗೆ ಬಹುದೊಡ್ಡ ಮುಖಭಂಗವಾಗಿದೆ. ಅಷ್ಟೇ ಅಲ್ಲ, ಕಿಂಗ್ ಮೇಕರ್ ಆಗಿದ್ದಂತಹ JDSಗೂ ಕೂಡ ಮುಟ್ಟಿ ನೋಡಿಕೊಳ್ಳುವಂತಹ ಪೆಟ್ಟನ್ನು ಜನ ನೀಡಿದ್ದಾರೆ. ಹಾಗಿದ್ರೆ 19 ಜಿಲ್ಲೆಯ ಪೈಕಿ 5 ನಗರಸಭೆಗಳಿಗೆ ನಡೆದಂತಹ ಚುನಾವಣೆಯಲ್ಲಿ ಆ್ಯಸ್ ಯೂಶ್ವಲ್ BJP 3 ಸ್ಥಾನಗಳನ್ನು ಗೆದ್ದಿದ್ದರೆ, ಕಾಂಗ್ರೆಸ್ 1, ಪಕ್ಷೇತರರು 1 ಸ್ಥಾನವನ್ನು ಗೆದ್ದಿದ್ದಾರೆ. ಇನ್ನು JDS ಒಂದೇ ಒಂದು ನಗರಸಭೆಯನ್ನು ಗೆದ್ದುಕೊಳ್ಳೋಕ್ಕಾಗಿಲ್ಲ. ಇನ್ನು ಎರಡನೇ ಲೆಕ್ಕಾಚಾರದಲ್ಲಿ ನೋಡಿದ್ರೆ 19 ಪುರಸಭೆಗಳಿಗೆ ನಡೆದಂತಹ ಚುನಾವಣೆಯಲ್ಲಿ 6 ಪುರಸಭೆಗಳನ್ನು BJP ಗೆದ್ದುಕೊಂಡಿದ್ದರೆ, 8 ಪುರಸಭೆಗಳನ್ನು ಕಾಂಗ್ರೆಸ್ ಗೆದ್ದುಕೊಂಡಿದೆ, 1 JDS ಗೆದ್ದುಕೊಂಡಿದ್ದರೆ, ಇನ್ನು 4 ಪುರಸಭೆಗಳನ್ನು ಪಕ್ಷೇತರರು ಗೆದ್ದುಕೊಂಡಿದ್ದಾರೆ. ಇನ್ನು 34 ಪಟ್ಟಣ ಪಂಚಾಯಿತಿಗಳ ಪೈಕಿ 5 BJP ಗೆದ್ದಿದ್ರೆ, 12 ಕಾಂಗ್ರೆಸ್ ಗೆದ್ದಿದೆ, JDS 1 ಗೆದ್ದಿಲ್ಲ, ಇತರರು 17 ಪಟ್ಟಣ ಪಂಚಾಯಿತಿಗಳನ್ನು ಗೆದ್ದಿದ್ದಾರೆ. ಇನ್ನು 58 ಸ್ಥಳೀಯ ಸಂಸ್ಥೆಗಳಿಗೆ ನಡೆದಂತಹ ಚುನಾವಣೆಯ 58 ಸ್ಥಳೀಯ ಸಂಸ್ಥೆಗಳಿಗೆ ನಡೆದಂತಹ ಚುನಾವಣೆಯಲ್ಲಿ ಯಾರು ಫಸ್ಟ್ ಅಂತ ನೋಡಿದ್ರೆ ಅದು ಕಾಂಗ್ರೆಸ್ಸು ಅಲ್ಲ, BJPನೂ ಅಲ್ಲ, JDSು ಅಲ್ಲ, ಬದಲಾಗಿ ಇತರರು. ಯಾಕಂದರೆ 58 ಕ್ಷೇತ್ರಗಳ ಪೈಕಿ 22 ಕ್ಷೇತ್ರಗಳನ್ನು ಪಕ್ಷೇತರರು ಗೆದ್ದುಕೊಂಡಿದ್ದಾರೆ. ಇನ್ನು ಕಾಂಗ್ರೆಸ್ 21 ಸ್ಥಾನಗಳನ್ನು ತಗೊಂಡು ಪಕ್ಷೇತರರಿಗಿಂತ ಹಿಂದೆ ಸ್ವಲ್ಪ ಮಟ್ಟಿಗೆ 2ನೇ ಪ್ಲೇಸಲ್ಲಿದ್ದರೆ, 16 ಸ್ಥಳೀಯ ಸಂಸ್ಥೆಗಳನ್ನು ಗೆದ್ದಿರತಕ್ಕಂತಹ BJP 3rd ಪ್ಲೇಸಲ್ಲಿದೆ. ಇನ್ನು JDS ಅಂತೂ ಇಲ್ಲಿ ಲೆಕ್ಕಕ್ಕೇ ಇಲ್ಲ. ಇವೆಲ್ಲ ಅಂಕಿಅಂಶಗಳನ್ನು, ಇವೆಲ್ಲ ವೋಟ್ ಶೇರ್ಗಳನ್ನು ಎಲ್ಲವನ್ನೂ ಒಟ್ಟುಗೂಡಿಸಿಕೊಂಡು ಇದೀಗ 2023ಕ್ಕೆ ಇದೇ ರಿಸಲ್ಟ್, ಸದ್ಯದ ರಿಸಲ್ಟೇ ಬರೋದಾದರೆ ಏನಾಗಬಹುದು ಅನ್ನುವಂಥ ಒಂದು ಒಪಿನಿಯನ್ ಪೋಲ್ನ ಲೆಕ್ಕಾಚಾರದಲ್ಲಿ ಯಾರು ಎಷ್ಟು ಗೆಲ್ಲಬಹುದು ಅಂತ ನೋಡಬಹುದು. ನೋಡಿ, ಈ ಹಿಂದಿನ ಪರಿಷತ್ ಚುನಾವಣೆಯಲ್ಲೂ ಕೂಡ BJPಗಿಂತ, ಆಡಳಿತಾರೂಢ BJPಗಿಂತ ಕಾಂಗ್ರೆಸ್ ಹೆಚ್ಚು ಮತಗಳನ್ನು, ಅಂದರೆ 48% ವೋಟ್ ಶೇರನ್ನು ತಗೊಂಡಿತ್ತು. ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ BJPಗಿಂತ ಜಾಸ್ತಿ, ಅಂದರೆ 42.06% ವೋಟ್ ಶೇರನ್ನು ತಗೊಂಡಿದೆ. ಈ ಎರಡೂ ವೋಟ್ ಶೇರ್ ಹೇಳ್ತಿರುವಂಥದ್ದು ಒಂದೇ ಒಂದು, ಅದು 2023ಕ್ಕೆ ಫಸ್ಟ್ ಪ್ಲೇಸಲ್ಲಿ ಕಾಂಗ್ರೆಸ್ ಬರುತ್ತೆ ಅಂತ. ನೋಡಿ, ಈ ವೋಟ್ ಶೇರನ್ನು ಮತ್ತು ಎಲ್ಲವನ್ನೂ ಗಮನದಲ್ಲಿಟ್ಕೊಂಡು ಒಂದು ಗೆಸ್ ಮಾಡಬಹುದಾದಂತಹ ಒಂದು ಅಂಕಿಅಂಶ, ಒಂದು ಲೆಕ್ಕಾಚಾರ, ಒಂದು ರಿಸಲ್ಟ್ ಏನಿರಬಹುದು ಅಂದರೆ 100+ ಕಾಂಗ್ರೆಸ್ 2023ಕ್ಕೆ ಗೆದ್ದೇ ಗೆಲ್ಲುತ್ತೆ. ಇನ್ನು BJP 80+ ಪಕ್ಕ. ಇನ್ನು JDS 20+ ಗ್ಯಾರಂಟಿ ಗೆಲ್ಲಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ಪಕ್ಷೇತರರು JDSನ ಹತ್ತಿರಕ್ಕೆ ಬರುವಷ್ಟರ ಮಟ್ಟಿಗಿನ ಸ್ಥಾನಗಳನ್ನು ಗೆಲ್ಲಬಹುದು. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಒಂದಷ್ಟು ಜನ ತಮ್ಮ ಪಕ್ಷಕ್ಕಿಂತ ಹೆಚ್ಚಾಗಿ ತಮ್ಮ ಬೆಂಬಲಿಗರನ್ನು ಪಕ್ಷೇತರವಾಗಿ ನಿಲ್ಲಿಸಿ ಅವರನ್ನು ಗೆಲ್ಲಿಸಿಕೊಳ್ಳುವ ಮೂಲಕ ಬೇರೆ ಗೇಮನ್ನು ಆಡ್ತಿದ್ದಾರೆ. ನೋಡಿ, ಬಾಲಚಂದ್ರ ಜಾರಕಿಹೊಳಿ ಅವರ ಬೆಂಬಲಿಗರು ಪಕ್ಷೇತರರಾಗಿ ಗೆದ್ದಿದ್ದಾರೆ, ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಪಕ್ಷೇತರರಾಗಿ ಗೆದ್ದಿದ್ದಾರೆ. ಅಷ್ಟೇ ಅಲ್ಲ, ಸಾಕಷ್ಟು ಕಡೆ ಪಕ್ಷೇತರ ಅಭ್ಯರ್ಥಿಗಳ, ಅಂದರೆ ಗೆದ್ದಿರ್ತಕ್ಕಂಥ ಪಕ್ಷೇತರ ಅಭ್ಯರ್ಥಿಗಳ ಸಂಖ್ಯೆ ಸಾಕಷ್ಟಿದೆ. ಈ ಮೂಲಕ ಈ ಪಕ್ಷೇತರ ಅಭ್ಯರ್ಥಿಗಳು ಗೆದ್ದಂಥವ್ರು ಇದ್ದಾರಲ್ಲ ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆಗಳಲ್ಲಿ, ಇವರು ಯಾವ ಪಕ್ಷಕ್ಕೆ ಈಗ ಸೇರ್ತಾರೆ ಅನ್ನೋದ್ರ ಮೇಲೆ ಮುಂದಿನ ರಿಸಲ್ಟನ್ನು ಸೂಕ್ಷ್ಮವಾಗಿ ಒಂದು ಸುಳಿವಿನ ಲೆಕ್ಕಾಚಾರದಲ್ಲಿ ಹೇಳಬಹುದು. ಆದರೆ ಸದ್ಯಕ್ಕೆ ಲೋಕಲ್ ಜನ ಗುದ್ದಿ ಹೇಳಿರೋ ಸುಳಿವು ಒಂದೇ ಒಂದು, ಕಾಂಗ್ರೆಸ್ 2023ಕ್ಕೆ ಅಧಿಕಾರಕ್ಕೆ ಬಂದೇ ಬರುತ್ತೆ ಅನ್ನೋದನ್ನು. ಅಷ್ಟೇ ಅಲ್ಲ, ಪಕ್ಷೇತರರು, ನೋಡಿ, ಕಾಂಗ್ರೆಸ್ಗೂ BJPಗೂ JDSಗೂ ಹೆಚ್ಚಿನ ಮತಗಳು ಪಕ್ಷೇತರರಿಗೆ ಬಿದ್ದಿದೆ ಅನ್ನೋದಾದರೆ, ಲೋಕಲ್ ಬಾಡಿಯಲ್ಲಿ ಪಕ್ಷೇತರರು ಗೆಲ್ತಾರೆ ಅಂತ ಹೇಳ್ಬೋದು, ಆದರೆ ಅವರ ಮುಂದಿನ ಮನಸ್ಥಿತಿ ಅಥವಾ ಆಯ್ಕೆ ಯಾವುದಾಗಿರಬಹುದು ಅನ್ನೋದರ ಮೇಲೆ 2023ರ ಚುನಾವಣೆಯ ರಿಸಲ್ಟ್ ನಿಂತಿದೆ. ಸದ್ಯಕ್ಕಂತೂ ಕಾಂಗ್ರೆಸ್ ನೆಕ್ಸ್ಟ್ ಫಸ್ಟ್ ಪ್ಲೇಸಲ್ಲಿ ಬರುತ್ತೆ ಅನ್ನೋದನ್ನು ಲೋಕಲ್ ಜನ ಗುದ್ದಿ ಹೇಳಿದ್ದಾರೆ. ನಿಮ್ಮ ಪ್ರಕಾರ
ಕಾಂಗ್ರೆಸ್ 100+ ಗೆಲ್ಲುತ್ತಾ ಅಥವಾ ಪಕ್ಷೇತರರು 15+ ಗೆಲ್ತಾರಾ 2023ಕ್ಕೆ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.